ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಬಿಜೆಪಿಯ ಘಟಾನುಘಟಿ ಅಭ್ಯರ್ಥಿಗಳ ವಿರುದ್ಧ ತೊಡೆ ತೊಟ್ಟೋದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಎಲ್ಲ ರೀತಿಯ ಒಂದು ತಯಾರಿ ಮಾಡ್ಕೊಳ್ತಾ ಇರತಕ್ಕಂತದ್ದು ಪ್ರಮುಖವಾಗಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಲಿ ಶಾಸಕರು ಅಶ್ವತ್ಥನಾರಾಯಣ ಅವರು ಅವರ ಮಿನಿಸ್ಟರ್ ಕೂಡ ಇದ್ದಾರೆ ಅವರ ವಿರುದ್ಧ ಕಣಕ್ಕೆ ಹಿಬಾರಿ ಇಳಿತಾ ಇದ್ದಾರೆ ಅನೂಪ್ ಅಯ್ಯಂಗಾರ್ ಅವರು ಸರ್ ಪ್ರಮುಖವಾಗಿ ನಿಮಗೆ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಈಗ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಅಶ್ವತ್ಥನಾರಾಯಣ ಇದ್ದಾರೆ ಅವರು ಬಹಳಷ್ಟು ಒಂದು ಪ್ರಭಾವಿ ರಾಜಕಾರಣಿ ಕೂಡ ಅವರ ವಿರುದ್ಧ ಕಣಕ್ಕೆ ಇಳಿತಾ ಇದ್ದಾರೆ ಏನು ಹೇಳ್ತೀರಿ ಈಗ ಮೊದಲನೇದಾಗಿ ಇದು ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಇವಾಗ ನನಗಿಲ್ಲಿ ಅಭ್ಯರ್ಥಿ ಅಂತ ಇವಾಗ ಘೋಷಣೆ ಮಾಡಿದೆ ಅದಕ್ಕೆ ಅಂತ ನಾನು ಫಸ್ಟು ಇದು ಕಾಂಗ್ರೆಸ್ ಸಮಿತಿಗೆ ಇವಾಗ ಕೆಪಿಸಿಸಿ ಸಮಿತಿಗೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಇವಾಗ ನಮ್ಮ ಕಾರ್ಯಕರ್ತರಿಗೂ ಲೈಕ್ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಮಲ್ಲೇಶ್ವರಂಲ್ಲಿ ಇವಾಗ ಮಾಡಬೇಕಾಗಿರೋದು ಸಾಕಷ್ಟು ಕೆಲಸ ಇದೆ ಇದು ಮೂಲಭೂತವಾಗಿ ಇವಾಗ ತುಂಬ ಹಳೆ ಕ್ಷೇತ್ರ ಇದು ಇಲ್ಲಿ ಎಲ್ಲ ಬೇಸಿಕ್ ಸೌಕರ್ಯಗಳು ಇವಾಗ ಮೊದಲು ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದನ್ನ ನಾವು ಇವಾಗ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರಾಯ್ತು ಇಲ್ಲಿ ಎಲ್ಲೋ ಒಂದು ಕಡೆ ಇವಾಗ ಹಾಲಿ ಶಾಸಕರು ಇಲ್ಲಿ ಅದನ್ನು ಮಾಡಿಲ್ಲ ಅಂತ ಇವಾಗ ಜನದ ಬಾಯಲ್ಲಿ ಬಂದಿದೆ ಇಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವಾಗ ರೋಡ್ಸು ಇದು ಎಲ್ಲ ಅದಾಗಿಲ್ಲ ಅಂತ ಬಂದಿದೆ ಇವಾಗ ಅದನ್ನೆಲ್ಲ ಸರಿ ಮಾಡ್ಕೊಂಡು ನಾವು ಪಬ್ಲಿಕ್ ಹತ್ರ ಹೋಗಿ ನಾವಿಲ್ಲಿ ಏನು ಮಾಡಬೇಕು ಅಂತಿದ್ದೀವಿ ನಮ್ಮದು ಪ್ರಣಾಳಿಕೆ ಏನಿದೆ ಅದನ್ನು ನಾವು ತಲುಪಿಸಿ ನಾವಿಲ್ಲಿ ಇವಾಗ ಇದಕ್ಕೆ ಗೆಲ್ಲಕ್ಕೆ ಏನೇನು ಈಗ ವ್ಯವಸ್ಥೆಗಳು ಮಾಡಬೇಕು ನಾವು ಮಾಡಿ ಅದನ್ನು ಇವಾಗ ಗೆಲ್ತೀವಿ ಒಂದು ಕಾಲದಲ್ಲಿ ಮಲ್ಲೇಶ್ವರಂ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈಗ ಬಿಜೆಪಿ ತೆಕ್ಕೆಗೆ ಹೋಗ್ಬಿಟ್ಟಿದೆ ಮರಳಿ ಅದು ಕಾಂಗ್ರೆಸ್ ತೆಕ್ಕೆಗೆ ಬರುತ್ತಾ ಅಂತ ಇದು ಚಕ್ರ ಇದ್ದಂಗೆ ಇವಾಗ ಕೆಳಗಡೆ ಹೋಗಿದ್ದು ಮೇಲೆ ಬರಲೇಬೇಕು ಇವಾಗ ಮೇಲಿದ್ದಿದ್ದು ಇವಾಗ ಕೆಳಗಡೆ ಬರಲೇಬೇಕು ಸೊ ನಾವು ಇದು ಈಗ 3 ಬಾರಿ ನಾವು ಕೆಳಗಡೆ ಇದ್ವಿ ಈ ಸದ್ಯ ಖಂಡಿತ ನಾವು ಮೇಲೆ ಬಂದೇ ಬರ್ತೀವಿ ಇಲ್ಲಿ ಕಾರ್ಯಕರ್ತರ ಪಡೆ ಆಮೇಲೆ ಕಾರ್ಯಕರ್ತರ ಒಂದು ಸಂಘಟನೆ ಕೊರತೆ ಇದೆ ಅಂತ ಬಹಳಷ್ಟು ಒಂದು ಕೇಳ್ಪಡ್ತಾ ಇದ್ವಿ ಇಲ್ಲಿ ಕಾರ್ಯಕರ್ತರಿಗೆ ನಮಗೆ ಇವಾಗ ಕೊರತೆ ಖಂಡಿತ ಇಲ್ಲ ಇಲ್ಲಿ ನಮಗೆ ಇದು ಖಂಡಿತ ನಾವಿಲ್ಲಿ ಕೆಲಸ ಮಾಡ್ತೀವಿ ನಾವು ಜಯಗಳಿಸ್ತೀವಿ ಸರ್ ಏನು ಕೆಲಸ ಆಗಬೇಕು ಸರ್ ಈಗ ಸಚಿವರಾಗಿದ್ದರು ಪ್ರಭಾವಿ ಖಾತೆಗಳನ್ನು ಕೂಡ ಹೊಂದಿರತಕ್ಕಂಥವ್ರು ಅಶ್ವತ್ಥನಾರಾಯಣ ಆದರೂ ಕೂಡ ಮಲ್ಲೇಶ್ವರಂಲ್ಲಿ ಕೆಲವು ಕೆಲಸಗಳಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಏನೇನಾಗಬೇಕು ಅಂತ ಇಲ್ಲಿ ಸಾಕಷ್ಟು ನೀವು ನೋಡಿದ್ರೆ ಈಗ ಮೂಲಭೂತವಾಗಿ ಇವಾಗ ನೀವು ರೋಡುಗಳು ನೋಡಿದ್ರೆ ಎಷ್ಟು ಅಗೆದಿದ್ದಾರೆ ಮಾಡಿರೋ ಕೆಲಸನೇ ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ ಸ್ಯಾಂಕಿ ಟ್ಯಾಂಕು 15 ವರ್ಷದಿಂದ ನಡೀತಾನೆ ಇದೆ ಈಗ ಮಲ್ಲೇಶ್ವರಂ ಜನ ಬಂದು ತುಂಬ ಡಿಮ್ಯಾಂಡಿಂಗ್ ಜನ ಅಲ್ಲ ಅವ್ರು ಕೇಳೋದು ಬೇಸಿಕ್ಕು ನೀವೇನು ಕೊಡ್ತೀರಾ ಈಗ ರೋಡು ಇವಾಗ ಚೆನ್ನಾಗಿರೋ ರೋಡು ವಾಕಿಂಗ್ ಟ್ರ್ಯಾಕು ಒಂದು ಪಾರ್ಕು ಮೇಂಟೆನೆನ್ಸ್ ಆಗೋದು ಅಂತ ಈಗ ಎಲ್ರಿಗೂ ಗೊತ್ತಿರೋಂಗೆ ಇಲ್ಲಿ 1000 ಕೋಟಿ ಈಗ ದುಡ್ಡು ಇವಾಗ ಇದು ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಇಲ್ಲಿ ಅದನ್ನೆಲ್ಲ ಇಲ್ಲಿ ಸರಿಪಡಿಸಿ ನಾವು ಹೋಗೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಸಚಿವರ ಮೇಲೆ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪಗಳು ಎಲ್ಲ ಕೇಳ್ಪಡ್ತಾ ಇತ್ತು ಇದು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡುತ್ತಾ ಇದು ಖಂಡಿತ ನೋಡಿ ಇವಾಗ ಮಲ್ಲೇಶ್ವರಂ ಬಂದುಬಿಟ್ಟು ಇದು ಎಜುಕೇಟೆಡ್ ಕಾನ್ಸ್ಟಿಟ್ಯುಯನ್ಸಿ ಮೋರ್ ದೆನ್ 70% ಬಂದು ಇಲ್ಲಿ ಇದು ಎಜುಕೇಟೆಡ್ ಇದ್ದಾರೆ ಇವಾಗ ನಾಟ್ ಓನ್ಲಿ ಲಿಟ್ರೇಟ್ಸ್ ಸೊ ಇಲ್ಲಿ ಜನಕ್ಕೆ ಇದು ಒಳ್ಳೇದೇನೋ ಏನು ನಡೀತಿದೆ ಇಲ್ಲಿ ಕರೆಂಟ್ ಅಫೇರ್ಸ್ ಏನಿದೆ ಅವ್ರಿಗೆ ಖಂಡಿತ ಅವ್ರಿಗೆ ಇವಾಗ ಗೊತ್ತಿರುತ್ತೆ ಆಮೇಲೆ ಬಂದಲೆ ತಿಳುವಳಿಕೆ ಇರೋ ಜನ ಇಲ್ಲಿ ಸೊ ಇದನ್ನೆಲ್ಲ ನೀವು ಗಮನಿಸಿದಾಗ ಬಂದು ಇವಾಗ ಖಂಡಿತ ಏನು ಭ್ರಷ್ಟಾಚಾರ ನಡೀತಿದೆ ಇವಾಗ ಲೈಕ್ ಅದರಿಂದ ಖಂಡಿತ ಇದು ಎಫೆಕ್ಟ್ ಆಗೇ ಆಗುತ್ತೆ ಬಿಜೆಪಿಗೆ ಫೈನಲಿ ನಿಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಇದು ಮಲ್ಲೇಶ್ವರಂ ನಮ್ಮ ಮನೆ ಇದು ನಮ್ಮ ಮನೆ ನಾನು ಸ್ವಚ್ಛ ಮಾಡ್ಕೋಬೇಕು ನನ್ನ ಸ್ವಚ್ಛ ಮಾಡೋಕ್ಕೆ ಇವಾಗ ನಮ್ಮ ಮನೇನ ನಿಮ್ಮ ಸಹಕಾರ ಬೇಕು ಅದನ್ನು ಕೇಳ್ಕೊತಾ ಇದ್ದೀನಿ ಸೊ ಇದು ಮಲ್ಲೇಶ್ವರಂ ಕಾಂಗ್ರೆಸ್ ಅಭ್ಯರ್ಥಿ ಅನೂಪ್ ಅಯ್ಯಂಗಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ ಪವರ್ ಟಿವಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ